ರಾಜ್ಯಶಾಸ್ತ್ರ ವಿಷಯದ ವಿದ್ಯಾರ್ಥಿ ಬಂಧುಗಳೇ ಕಳೆದ ವಿಡಿಯೋನಲ್ಲಿ ರಾಜ್ಯಶಾಸ್ತ್ರದ ಬೆಳವಣಿಗೆ ಮತ್ತು ಪರಿಚಯವನ್ನು ಪರಿಚಯವನ್ನು ತಿಳಿಸ್ತಕ್ಕಂತಹ ಅಂಶಗಳ ಅಥವಾ ವಿವರಣೆಯ ಜೊತೆಗೆ ರಾಜ್ಯಶಾಸ್ತ್ರದ ಉಗಮ ಮತ್ತು ಬೆಳವಣಿಗೆ ಹೇಗಾಯಿತು ಅನ್ನೋದ್ರ ಬಗ್ಗೆ ಕೆಲ ವಿಚಾರಗಳನ್ನು ನಾವು ಚರ್ಚೆ ಮಾಡಿದ್ವಿ ಇವತ್ತಿನ ಈ ಒಂದು ವಿಡಿಯೋನಲ್ಲಿ ರಾಜ್ಯಶಾಸ್ತ್ರದ ಅರ್ಥ ಮತ್ತು ವ್ಯಾಖ್ಯಗಳನ್ನು ನಾವು ಅರ್ಥೈಸ್ಕೊಳ್ತಕ್ಕಂಥ ಪ್ರಯತ್ನ ಮಾಡೋಣ ವಿವಿಧ ತಜ್ಞರು ರಾಜ್ಯಶಾಸ್ತ್ರವನ್ನು ಕುರಿತಂತೆ ನೀಡಿರ್ತಕ್ಕಂತಹ ವ್ಯಾಖ್ಯಾನಗಳು ಏನಿರ್ತವೆ ಆ ವ್ಯಾಖ್ಯಾನಗಳ ಮೂಲಕ ರಾಜ್ಯಶಾಸ್ತ್ರದ ಅರ್ಥವನ್ನು ತಿಳಿದುಕೊಳ್ತಕ್ಕಂಥ ಪ್ರಯತ್ನ ಮಾಡೋಣ ರಾಜ್ಯಶಾಸ್ತ್ರ ಅರ್ಥ ವಿವರಣೆ ಬಹಳ ಸಂಕೀರ್ಣವಾದಂತಹ ಒಂದು ಪರಿಕಲ್ಪನೆ ಪದವಿ ಹಂತದಲ್ಲಿ ಎಷ್ಟು ಅಗತ್ಯ ಇದೆಯೋ ಸರಳವಾದಂತಹ ಅರ್ಥವನ್ನ ತಿಳಿದುಕೊಳ್ಳೋದಿಕ್ಕೆ ಈ ಒಂದು ವಿಡಿಯೋ ಮೂಲಕ ನಾವು ಪ್ರಯತ್ನ ಮಾಡೋಣ ತಮಗೆಲ್ಲ ಈಗಾಗಲೇ ರಾಜ್ಯಶಾಸ್ತ್ರದ ಬೆಳವಣಿಗೆ ಅರ್ಥವಾಗಿದೆ ಅಂತ ಭಾವಿಸ್ಕೊಳ್ತಾ ರಾಜ್ಯಶಾಸ್ತ್ರ ಅನ್ನೋ ಕನ್ನಡದ ಪದ ಏನಿದೆ ಅದು ಆಂಗ್ಲ ಭಾಷೆಯ ಪೊಲಿಟಿಕಲ್ ಸೈನ್ಸ್ ಪದದ ತರ್ಜಿಮೆಯಾಗಿದೆ ಪೊಲಿಟಿಕಲ್ ಸೈನ್ಸ್ ಪದವನ್ನು ಕನ್ನಡಕ್ಕೆ ಭಾಷಾಂತರಿಸಿದಾಗ ರಾಜ್ಯಶಾಸ್ತ್ರ ಅಂತ ಹೇಳಿ ಪದದ ಒಂದು ರಚನೆ ಆಗಿರುವುದನ್ನು ನಾವು ಗುರುತಿಸಬಹುದು ಈ ಎರಡೂ ಪದಗಳು ಅಂದರೆ ಕನ್ನಡದ ರಾಜ್ಯಶಾಸ್ತ್ರ ಮತ್ತೆ ಆಂಗ್ಲ ಭಾಷೆಯ ಪೊಲಿಟಿಕಲ್ ಸೈನ್ಸ್ ಈ ಎರಡೂ ಪದಗಳ ಮೂಲವನ್ನು ಲ್ಯಾಟಿನ್ ಭಾಷೆಯ ಪೊಲಿಟಿಕಸ್ ಅಂತಕ್ಕಂಥದ್ದ ಮತ್ತು ಗ್ರೀಕ್ ಭಾಷೆಯ ಪಾಲಿಸ್ ಪದಗಳ ಒಂದು ಮೂಲದಲ್ಲಿ ನಾವು ಗುರುತಿಸ್ತೇವೆ ಅಂದರೆ ಪೊಲಿಟಿಕಲ್ ಸೈನ್ಸ್ ಅನ್ನೋ ಇಂಗ್ಲೀಷ್ ಭಾಷೆಯ ಪದ ಮತ್ತು ಕನ್ನಡದ ರಾಜ್ಯಶಾಸ್ತ್ರ ಅನ್ನೋ ಪದ ಈ ಎರಡೂ ಪದಗಳ ಮೂಲವನ್ನು ಲ್ಯಾಟಿನ್ ಭಾಷೆಯ ಪೊಲಿಟಿಕಸ್ ಅನ್ನೋ ಪದ ಅಥವಾ ಗ್ರೀಕ್ ಭಾಷೆಯ ಪಾಲಿಸ್ ಅಂತಕ್ಕಂತಹ ಅಥವಾ ಪೊಲೀಸ್ ಅಂತ ಕೆಲವರು ಕೂಡ ಉಚ್ಚಾರ ಮಾಡ್ತಾರೆ ಆ ಪದಗಳಲ್ಲಿ ಗುರುತಿಸ್ತೇವೆ ಪ್ರಾಚೀನ ಗ್ರೀಕ್ ದೇಶದಲ್ಲಿ ಗ್ರೀಕನ್ ನಗರ ರಾಜ್ಯಗಳ ರೂಪದಲ್ಲಿ ಆ ನಗರ ರಾಜ್ಯಗಳು ಅಸ್ತಿತ್ವದಲ್ಲಿ ಇದ್ವು ಆ ನಗರ ರಾಜ್ಯಗಳಿಗೆ ಪಾಲಿಸ್ ಅಂತ ಹೇಳಿ ಕರಿತಾ ಇದ್ರು ನಗರ ರಾಜ್ಯಗಳ ರಾಜಕೀಯ ವಿದ್ಯಮಾನಗಳ ಒಂದು ಅಧ್ಯಯನವನ್ನು ಪಾಲಿಟಿಕ್ಸ್ ಅಂತ ಹೇಳಿ ಅವತ್ತು ಗುರುತಿಸ್ತಕ್ಕಂತಹ ಕೆಲಸ ಆಗ್ತಾ ಇತ್ತು ಹಾಗಾಗಿನೇ ನಗರ ರಾಜ್ಯಗಳ ವಿವಿಧ ವ್ಯವಹಾರಗಳನ್ನು ಅಧ್ಯಯನ ಮಾಡತಕ್ಕಂತಹ ಒಂದು ಕಾರ್ಯವನ್ನು ಅವತ್ತು ಪಾಲಿಟಿಕ್ಸ್ ಅಥವಾ ಪೊಲಿಟಿಕಾ ಅನ್ನೋ ಪದದಿಂದ ಗುರುತಿಸಲಾಗ್ತಾ ಇತ್ತು ಆ ಒಂದು ಹಿನ್ನೆಲೆ ಒಳಗೆ ರಾಜ್ಯಶಾಸ್ತ್ರದ ಪಿತಾಮಹ ಅಂತ ಕರೆಸ್ಕೊಳ್ತಕ್ಕಂತಹ ನಮ್ಮ ಅರಿಸ್ಟಾಟಲ್ ತನ್ನ ಮೇರು ಕೃತಿಗೆ ದಿ ಪಾಲಿಟಿಕ್ಸ್ ಅನ್ನೋ ಹೆಸರನ್ನು ಶೀರ್ಷಿಕೆಯನ್ನು ಕೊಟ್ಟರು ಅಂತಕ್ಕಂಥದ್ದು ನಮಗೆ ಗೊತ್ತಾಗತ್ತೆ ಇಲ್ಲಿ ತಾವು ಅರ್ಥ ಮಾಡ್ಕೊಳ್ಬೇಕಾದದ್ದು ಇಷ್ಟೇ ಪೊಲಿಟಿಕಲ್ ಸೈನ್ಸ್ ಅಥವಾ ರಾಜ್ಯಶಾಸ್ತ್ರ ಅನ್ನೋ ಪದ ಏನಿದೆ ಇದು ಮೂಲ ಗ್ರೀಕ್ ಒಂದು ಚಿಂತನೆಯ ಫಲವಾಗಿ ಈ ಒಂದು ವಿಷಯ ಬಂದಿರೋದರಿಂದಾಗಿ ಆ ಪದಗಳು ಕೂಡ ಲ್ಯಾಟಿನ್ ಭಾಷೆಯ ಪೊಲಿಟಿಕಸ್ ಅಥವಾ ಗ್ರೀಕ್ ಭಾಷೆಯ ಪಾಲಿಸ್ ಪದದಿಂದ ಉತ್ಪತ್ತಿ ಹೊಂದಿದ್ದಾವೆ ಪಾಲಿಸಿಗೆ ಪೂರಕವಾಗಿ ನಗರ ರಾಜ್ಯಗಳು ಅಂತ ಒಂದು ಅರ್ಥ ಬರ್ತಕ್ಕಂತಹ ಪಾಲಿಸ್ ಏನಿತ್ತು ಆ ಗ್ರೀಸ್ ದೇಶದಲ್ಲಿದ್ದಂತಹ ನಗರ ರಾಜ್ಯಗಳ ವ್ಯವಹಾರಗಳನ್ನು ಅಧ್ಯಯನ ಮಾಡಲಿಕ್ಕೆ ಪಾಲಿಸ್ ಪಾಲಿಟಿಕ್ಸ್ ಅಥವಾ ಪೊಲಿಟಿಕನ್ನ ಅವತ್ತು ಬಳಸಲಾಗ್ತಾ ಇತ್ತು ಆ ಒಂದು ಹಿನ್ನೆಲೆ ಒಳಗೆ ಅರಿಸ್ಟಾಟಲ್ ತನ್ನ ಗ್ರಂಥಕ್ಕೆ ಪಾಲ್ ದಿ ಪಾಲಿಟಿಕ್ಸ್ ಅನ್ನೋ ಹೆಸರನ್ನು ಇಟ್ಟಿದ್ದ ಹಾಗಾಗಿ ಗ್ರೀಕ್ ಮೂಲದ ಒಂದು ಸಮಾಜ ವಿಜ್ಞಾನವಾಗಿರ್ತಕ್ಕಂತಹ ರಾಜ್ಯಶಾಸ್ತ್ರ ಅಥವಾ ಪೊಲಿಟಿಕಲ್ ಸೈನ್ಸ್ ಅಂತ ಏನು ಕರಿತೇವೆ ಅದು ಮೂಲ ಪದವನ ಪದವಾಗಿ ನಾವು ಪಾಲಿಸ್ನಲ್ಲಿ ಪೊಲಿಟಿಕಾದಲ್ಲಿ ಅಥವಾ ಪಾಲಿಟಿಕ್ಸ್ನಲ್ಲಿ ಗುರುತಿಸ್ತಕ್ಕಂತಹ ಪ್ರಯತ್ನ ಮಾಡ್ತೇವೆ ಇದು ಪದದ ಉತ್ಪತ್ತಿಯ ಬಗ್ಗೆ ಕೆಲ ವಿಚಾರ ಆಯಿತು ಇನ್ನು ಸರಳವಾದ ಭಾಷೆನಲ್ಲಿ ಸರಳವಾದ ಅರ್ಥದಲ್ಲಿ ರಾಜ್ಯಶಾಸ್ತ್ರ ಅಂದರೆ ಏನಪ್ಪ ಅಂತ ಕೇಳಿದ್ರೆ ಮಾನವನ ರಾಜಕೀಯ ಚಟುವಟಿಕೆಗಳನ್ನ ಕುರಿತು ಅಧ್ಯಯನ ಮಾಡತಕ್ಕಂತಹ ಒಂದು ಶಾಸ್ತ್ರಕ್ಕೆ ನಾವು ರಾಜ್ಯಶಾಸ್ತ್ರ ಅಂತ ಕರಿತೇವೆ ಇದು ಸಾಮಾನ್ಯವಾದ ಅರ್ಥದಲ್ಲಿ ಹೇಳ್ತೇವೆ ಮಾನವ ವಿವಿಧ ಚಟುವಟಿಕೆಗಳನ್ನ ಮಾಡ್ತಾನೆ ಅದರಲ್ಲಿ ಮಾನವನ ರಾಜಕೀಯ ಚಟುವಟಿಕೆಗಳನ್ನು ಕುರಿತಂತೆ ಬೆಳಕ ಚೆಲ್ತಕ್ಕಂತಹ ಅಥವಾ ಅಧ್ಯಯನ ಮಾಡತಕ್ಕಂತಹ ಒಂದು ಅಧ್ಯಯನ ವಿಷಯ ಏನಿದೆ ಅದನ್ನು ನಾವು ರಾಜ್ಯಶಾಸ್ತ್ರ ಅಂತ ಕರಿತೇವೆ ಅಂತ ಹೇಳಬೇಕಾಗತ್ತೆ ಅಂದರೆ ಮಾನವನ ರಾಜಕೀಯ ಚಟುವಟಿಕೆಗಳನ್ನ ಅಧ್ಯಯನ ಮಾಡೋದು ರಾಜ್ಯಶಾಸ್ತ್ರ ಅನ್ನೋದು ತುಂಬ ಸರಳವಾದಂತಹ ಅರ್ಥ ವಿವರಣೆ ಇನ್ನು ವಿಶಾಲವಾದ ಅರ್ಥದಲ್ಲಿ ನೋಡೋದಾಯ್ತು ಅಂತಂದರೆ ರಾಜ್ಯ ಮತ್ತು ಸರ್ಕಾರದ ವ್ಯವಹಾರಗಳನ್ನ ಕುರಿತಂತೆ ವ್ಯವಸ್ಥಿತವಾಗಿ ಅಧ್ಯಯನ ನಡೆಸುವ ಶಾಸ್ತ್ರವೇ ರಾಜ್ಯಶಾಸ್ತ್ರ ಅಂಥೇಳಿ ಹೇಳಲಾಗತ್ತೆ ರಾಜ್ಯ ಮತ್ತು ಸರ್ಕಾರ ಅವುಗಳಿಗೆ ಸಂಬಂಧಪಟ್ಟಂತಹ ವಿವಿಧ ವ್ಯವಹಾರಗಳನ್ನು ವ್ಯವಸ್ಥಿತವಾಗಿ ಅಧ್ಯಯನ ಮಾಡತಕ್ಕಂತಹ ಶಾಸ್ತ್ರ ರಾಜ್ಯಶಾಸ್ತ್ರ ಅಂತ ಹೇಳಿ ವಿಶಾಲವಾದ ಅರ್ಥ ಬರುವಂತೆ ನಾವು ಹೇಳಬಹುದಾಗಿದೆ ಇಲ್ಲಿ ನಾವು ಗಮನಿಸಬೇಕಾದ ಅಂಶ ಏನಪ್ಪಾ ಅಂತಂದ್ರೆ ರಾಜ್ಯಶಾಸ್ತ್ರದಲ್ಲಿ ರಾಜ್ಯ ಅಂತಕ್ಕಂಥದ್ದೇ ಕೇಂದ್ರ ಬಿಂದು ರಾಜ್ಯವೇ ರಾಜ್ಯಶಾಸ್ತ್ರದ ಕೇಂದ್ರ ಬಿಂದು ಆದರೆ ರಾಜ್ಯದ ಜೊತೆ ಸಾಗ್ತಕ್ಕಂತಹ ಈ ಸರ್ಕಾರ ಇರ್ಬೋದು ಸರ್ಕಾರಕ್ಕೆ ಮತ್ತು ರಾಜ್ಯಕ್ಕೆ ಪೂರಕವಾಗಿ ಇರತಕ್ಕಂತಹ ಅನೇಕ ವಿಚಾರಗಳು ಉದಾಹರಣೆಗೆ ಸಂವಿಧಾನ ಇರಬಹುದು ಚುನಾವಣೆಗಳಿರ್ಬೋದು ರಾಜಕೀಯ ಪಕ್ಷಗಳು ಮತ್ತು ಹಕ್ಕುಗಳು ಕರ್ತವ್ಯಗಳು ಕಾನೂನುಗಳ ರಚನೆ ಮಾಡತಕ್ಕಂಥ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಯುದ್ಧ ಮತ್ತು ಅಂತಾರಾಷ್ಟ್ರೀಯ ಸಂಬಂಧಗಳು ಸಾರ್ವ ಭಯೋತ್ಪಾದ ಅನೇಕ ರಾಜ್ಯ ಮತ್ತು ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಅನೇಕ ವಿಷಯಗಳನ್ನು ರಾಜ್ಯಶಾಸ್ತ್ರ ಅಧ್ಯಯನ ಮಾಡ್ತಕ್ಕಂತಹ ಕೆಲಸವನ್ನು ಮಾಡ್ತದೆ ಮುಂದುವರೆದು ನಾವು ಗಮನಿಸಬೇಕಾದ ಅಂಶ ಏನಪ್ಪ ಅಂತಂದ್ರೆ ಸೂಚ್ಯವಾಗಿ ಹೇಳೋದಾದ್ರೆ ಮಾನವರ ರಾಜಕೀಯ ಸ್ವಭಾವವನ್ನ ಮತ್ತೆ ವರ್ತನೆಗಳನ್ನ ಕುರಿತಂತೆಯೂ ಕೂಡ ರಾಜ್ಯಶಾಸ್ತ್ರ ಬೆಳಕು ಚೆಲ್ತಕ್ಕಂತಹ ಕೆಲಸ ಮಾಡ್ತದೆ ಹೀಗೆ ರಾಜ್ಯಶಾಸ್ತ್ರ ಅನ್ನೋದು ಮಾನವರ ರಾಜಕೀಯ ವ್ಯವಹಾರಗಳನ್ನ ಚಟುವಟಿಕೆಗಳನ್ನ ಕುರಿತು ಅಧ್ಯಯನ ಮಾಡೋದು ಅಂತ ಸರಳವಾಗಿ ಹೇಳೋದಾದ್ರೆ ವಿಶಾಲ ಅರ್ಥದಲ್ಲಿ ರಾಜ್ಯ ಮತ್ತು ಸರ್ಕಾರಗಳನ್ನು ಕುರಿತಂತೆ ಅವುಗಳ ಒಂದು ಪೂರಕ ಅಂಶಗಳು ಏನಿದ್ದಾವೆ ಅವೆಲ್ಲವನ್ನೂ ಕೂಡ ಸಮಗ್ರವಾಗಿ ಅಧ್ಯಯನ ಮಾಡತಕ್ಕಂತಹ ಸಮಾಜ ವಿಜ್ಞಾನವಾಗಿ ನಾವು ರಾಜ್ಯಶಾಸ್ತ್ರವನ್ನು ಅರ್ಥೈಸಬಹುದು ಇನ್ನು ರಾಜ್ಯಶಾಸ್ತ್ರದ ಒಂದು ಅರ್ಥ ವಿವರಣೆ ಪರಿಪೂರ್ಣವಾಗಿ ತಿಳಿದುಕೊಳ್ಬೇಕು ಅಂತಂದರೆ ರಾಜಕೀಯ ಚಿಂತಕರು ಬೇರೆ ಬೇರೆ ಕಾಲಘಟ್ಟಗಳಲ್ಲಿ ಸಂಕೀರ್ಣವಾದಂತಹ ಈ ರಾಜ್ಯಶಾಸ್ತ್ರ ಬೆಳೆದು ಬಂದಂತಹ ಕೆಲಸವನ್ನು ಮಾಡ್ತು ಈ ಸಂಕೀರ್ಣವಾದ ರಾಷ್ಟ್ರವನ್ನು ಕುರಿತಂತೆ ವಿವಿಧ ಕಾಲಘಟ್ಟಗಳಲ್ಲಿ ಬೇರೆ ಬೇರೆ ಚಿಂತಕರು ನೀಡಿರ್ತಕ್ಕಂತಹ ಒಂದಿಷ್ಟು ವಿವರಣೆಗಳನ್ನ ಅಂದರೆ ವ್ಯಾಖ್ಯಾನವನ್ನು ನಾವು ತಿಳಿದುಕೊಳ್ಬೇಕಾಗತ್ತೆ ಇಲ್ಲಿ ತಾವು ಗಮನಿಸಬೇಕಾದ ಅಂಶ ಏನು ಅಂತಂದರೆ ವ್ಯಾಖ್ಯೆಗಳು ಅಂದರೆ ಅರ್ಥ ಏನು ಅಂತ ಕೇಳಿದ್ರೆ ವ್ಯಾಖ್ಯೆ ಅಂತಂದರೆ ಅರ್ಥ ಇಷ್ಟೇನೆ ಯಾವುದೋ ಒಂದು ವಿಷಯವನ್ನು ಕುರಿತಂತೆ ತಜ್ಞರು ನೀಡ್ತಕ್ಕಂತಹ ವಿವರಣೆಯನ್ನ ನಾವು ವ್ಯಾಖ್ಯೆ ಅಂತ ಕರಿತೇವೆ ಸೊ ರಾಜ್ಯಶಾಸ್ತ್ರವನ್ನು ಕುರಿತಂತೆ ಚಿಂತಕರು ನೀಡಿರತಕ್ಕಂತಹ ವಿವಿಧ ವ್ಯಾಖ್ಯಾನಗಳನ್ನ ನಾವು ನೋಡಿದ್ರೆ ರಾಜ್ಯಶಾಸ್ತ್ರದ ಅರ್ಥ ನಮಗೆ ಪರಿಪೂರ್ಣವಾಗಿ ತಿಳಿದುಕೊಳ್ಳೋಕ್ಕೆ ಸಾಧ್ಯ ಆಗತ್ತೆ ಆ ಹಿನ್ನೆಲೆಯಲ್ಲಿ ಕೆಲವು ಪ್ರಮುಖ ರಾಜ್ಯಶಾಸ್ತ್ರದ ವ್ಯಾಖ್ಯಾನಗಳನ್ನ ನೋಡೋದಾಯ್ತು ಅಂತಂದ್ರೆ ಮೊದಲನೇದ್ದು ಅಹ್ ಯಾವ್ದಪ್ಪ ಅಂತ ಕೇಳಿದ್ರೆ ಜೆ ಡಬ್ಲ್ಯೂ ಗಾರ್ನರ್ ಅಂತಕ್ಕಂತಹ ಒಬ್ಬ ಚಿಂತಕ ರಾಜ್ಯಶಾಸ್ತ್ರ ಅಂದ್ರೆ ಏನು ಅನ್ನೋದಕ್ಕೆ ವಿವರಣೆಯನ್ನ ಕೊಡ್ತಾನೆ ವ್ಯಾಖ್ಯೆಯನ್ನ ನೀಡ್ತಾನೆ ಅದೇನು ಅಂತ ಕೇಳಿದ್ರೆ ರಾಜ್ಯದಿಂದ ಆರಂಭವಾಗಿ ರಾಜ್ಯದೊಡನೆ ಮುಕ್ತಾಯಗೊಳ್ಳುವ ಅಧ್ಯಯನ ವಿಷಯವೇ ರಾಜ್ಯಶಾಸ್ತ್ರ ಅಂತ ಹೇಳ್ತಾನೆ ತುಂಬಾ ಸಿಂಪಲ್ ಆಗಿ ಹೇಳ್ತಾನಾತ ರಾಜ್ಯದೊಡನೆ ಆರಂಭವಾಗ್ತದೆ ರಾಜ್ಯದೊಡನೆ ಮುಕ್ತಾಯವಾಗತ್ತೆ ರಾಜ್ಯಮಯವಾಗಿರ್ತಕ್ಕಂತಹ ಒಂದು ಅಧ್ಯಯನ ವಿಷಯ ಯಾವುದಾದ್ರೂ ಇದ್ದರೆ ಅದೇ ರಾಜ್ಯಶಾಸ್ತ್ರ ಅಂತ ಹೇಳಿ ಜೆ ಡಬ್ಲ್ಯೂ ಗಾರ್ನರ್ ವ್ಯಾಖ್ಯೆಯನ್ನು ನೀಡ್ತಾನೆ ಇನ್ನು ಆರ್ ಜೆ ಗೆಟಲ್ ರೈಮಂಡ್ ಜೆ ಗೆಟಲ್ ಅಂತಕ್ಕಂತಹ ಒಬ್ಬ ರಾಜ್ಯಶಾಸ್ತ್ರಜ್ಞ ರಾಜ್ಯ ಅಂತ ಹೇಳೋದೇನಪ್ಪಾ ಅಂತ ಅಂದರೆ ರಾಜ್ಯ ಹಿಂದೆ ಹೇಗಿತ್ತು ಅಂತಕ್ಕಂತಹ ಅವಲೋಕನ ಪ್ರಸ್ತುತ ಹೇಗಿದೆ ಅಂತಕ್ಕಂತಹ ವಿಶ್ಲೇಷಣೆ ಮತ್ತು ಮುಂದೆ ಹೇಗಿರಬೇಕು ಅನ್ನೋ ನೈತಿಕ ಚರ್ಚೆಯೇ ರಾಜ್ಯಶಾಸ್ತ್ರ ಅಂತ ಹೇಳ್ತಾನೆ ಈ ರೈಮಂಡ್ ಜೆ ಗೆಟಲ್ ಪ್ರಕಾರ ಹಿಂದೆ ರಾಜ್ಯ ಹೆಂಗಿತ್ತು ಅಂತಕ್ಕಂಥದ್ದನ್ನು ತಿಳಿದುಕೊಳ್ತಕ್ಕಂತಹ ವಿಚಾರ ಮತ್ತು ಪ್ರೆಸೆಂಟ್ ಸ್ಟೇಟ್ ಅಂತಕ್ಕಂಥದ್ದು ವಾಸ್ತವದಲ್ಲಿ ಹೇಗಿದೆ ಅಂತಕ್ಕಂಥದ್ದನ್ನು ವಿಶ್ಲೇಷಿಸೋದು ಮತ್ತು ಇನ್ ಫ್ಯೂಚರ್ ಭವಿಷ್ಯದಲ್ಲಿ ರಾಜ್ಯ ಅಂತಕ್ಕಂಥದ್ದು ಹೇಗಿರಬೇಕು ಅಂತಕ್ಕಂತಹ ಒಂದು ನೈತಿಕ ತಳಹದಿಯ ಚರ್ಚೆಯನ್ನು ಮಾಡ್ತಾ ಇರಲ್ಲ ಆ ಒಂದು ವಿಷಯವನ್ನು ನಾವು ರಾಜ್ಯಶಾಸ್ತ್ರ ಅಂತ ಕರೀಬಹುದು ಹೇಳಿ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ಮೂರನೇದಾಗಿ ಪಾಲ್ ಜಾನೆಟ್ ಅಂತಕ್ಕಂತಹ ರಾಜ್ಯಶಾಸ್ತ್ರಜ್ಞ ರಾಜ್ಯದ ಮೂಲಾಧಾರಗಳು ಮತ್ತು ಸರ್ಕಾರದ ತತ್ವಗಳನ್ನು ಅಧ್ಯಯನ ಮಾಡುವ ಸಮಾಜ ವಿಜ್ಞಾನದ ಭಾಗವೇ ರಾಜ್ಯಶಾಸ್ತ್ರ ಅಂತ ಹೇಳಿ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ಹೊಂದಿರತಕ್ಕಂತಹ ಮೂಲಾಧಾರ ಏನಿದೆ ಅದ್ರ ಬಗ್ಗೆ ಅಧ್ಯಯನ ಮಾಡೋದು ಮತ್ತು ಸರ್ಕಾರದ ತತ್ವಗಳು ಏನಾಗಿರಬೇಕು ಅಂತಕ್ಕಂಥದ್ದನ್ನ ಅಧ್ಯಯನ ಮಾಡತಕ್ಕಂತಹ ಸಮಾಜ ವಿಜ್ಞಾನದ ಒಂದು ಭಾಗ ರಾಜ್ಯಶಾಸ್ತ್ರವಾಗಿದೆ ಅಂತ ಹೇಳಿ ಅಭಿಪ್ರಾಯವನ್ನ ಪಾಲ್ ಜಾನೆಟ್ ನೀಡ್ತಾರೆ ಇನ್ನು ಮುಂದೆ ಜಾನ್ ಶೀಲೆ ತುಂಬಾ ಸರಳವಾದಂತಹ ವ್ಯಾಖ್ಯಾನವನ್ನ ಕೊಡ್ತಾರೆ ಎಲ್ಲರಿಗೂ ಕೂಡ ಅರ್ಥವಾಗುವಂತಹ ಒಂದು ಸರಳ ವ್ಯಾಖ್ಯೆಯನ್ನ ಅವರು ನೀಡ್ತಾರೆ ರಾಜ್ಯಶಾಸ್ತ್ರವನ್ನು ಕುರಿತಂತೆ ಅದೇನಪ್ಪ ಅಂತ ಕೇಳಿದ್ರೆ ಅಕಾರ್ಡಿಂಗ್ ಟು ಜಾನ್ ಶೀಲೆ ಅರ್ಥಶಾಸ್ತ್ರ ಆರ್ಥಿಕ ಚಟುವಟಿಕೆಗಳನ್ನ ಜೀವಶಾಸ್ತ್ರ ಜೀವಿಗಳನ್ನು ಸಂಖ್ಯಾಶಾಸ್ತ್ರವು ಸಂಖ್ಯೆಗಳನ್ನು ಅಧ್ಯಯನ ಮಾಡುವಂತೆ ಸರ್ಕಾರದ ವಿದ್ಯಮಾನಗಳನ್ನು ಅಧ್ಯಯನ ಮಾಡುವ ಶಾಸ್ತ್ರವೇ ರಾಜ್ಯಶಾಸ್ತ್ರ ಅಂತ ಹೇಳಿ ಅಭಿಪ್ರಾಯವನ್ನು ಜಾನ್ ಶೀಲೆ ವ್ಯಕ್ತಪಡಿಸ್ತಾರೆ ತಮ್ಮ ವ್ಯಾಖ್ಯಾನದಲ್ಲಿ ಇನ್ನ ಮುಂದುವರೆದು ಕ್ಯಾಟಲಿನ್ ಅಂತಕ್ಕಂತಹ ಒಬ್ಬ ರಾಜ್ಯಶಾಸ್ತ್ರಜ್ಞ ಸಂಘಟಿತ ಸಮಾಜವೊಂದರ ರಾಜಕೀಯ ಚಟುವಟಿಕೆಗಳನ್ನು ಕುರಿತು ಅಧ್ಯಯನ ಮಾಡುವ ಶಾಸ್ತ್ರವೇ ರಾಜ್ಯಶಾಸ್ತ್ರ ಅಂಥೇಳಿ ವ್ಯಾಖ್ಯಾನಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ ಹೀಗೆ ಜಿ ಡಬ್ಲ್ಯೂ ಗಾರ್ನರ್ ರೈಮಂಡ್ ಜೆ ಗೆಟಲ್ ಪಾಲ್ ಜಾನೆಟ್ ಜಾನ್ ಶೀಲೆ ಕ್ಯಾಟ್ಲಿನ್ ಈ ಐದು ಜನರ ಒಂದು ವ್ಯಾಖ್ಯಾನಗಳನ್ನು ರಾಜ್ಯಶಾಸ್ತ್ರವನ್ನು ಕುರಿತಂತೆ ನೀಡಿರತಕ್ಕಂತಹ ವ್ಯಾಖ್ಯಾನಗಳನ್ನು ಗಮನಿಸಿದಾಗ ನಮಗೆ ತಿಳಿದು ಏನಪ್ಪ ಅಂತಂದರೆ ರಾಜ್ಯಶಾಸ್ತ್ರ ಅಂತಕ್ಕಂಥದ್ದು ರಾಜ್ಯ ಮತ್ತು ಸರ್ಕಾರವನ್ನು ಕುರಿತಾದ ಅಧ್ಯಯನ ವಸ್ತುವಾಗಿದೆ ಅಂದರೆ ಅಧ್ಯಯತಕ್ಕಂಥದ್ದು ರಾಜ್ಯ ಮತ್ತು ಸರ್ಕಾರಕ್ಕೆ ಪೂರಕವಾಗಿರ್ತಕ್ಕಂತಹ ವಿವಿಧ ವ್ಯವಹಾರಗಳನ್ನು ಅಂದರೆ ಸಂವಿಧಾನ ಚುನಾವಣೆ ರಾಜಕೀಯ ಪಕ್ಷಗಳು ಸಾರ್ವಜನಿಕ ಆಡಳಿತ ಇರ್ಬೋದು ಅಂತಾರಾಷ್ಟ್ರೀಯ ಸಂಬಂಧಗಳಿರ್ಬೋದು ಯುದ್ಧ ಇರ್ಬೋದು ಇಂತಹ ಅನೇಕ ರಾಜ್ಯ ಮತ್ತು ಸರ್ಕಾರಕ್ಕೆ ಪೂರಕವಾದಂತಹ ಅನೇಕ ವಿಚಾರಗಳ ಮೇಲೆ ಇದು ಬೆಳಚಲ್ತಕ್ಕಂಥ ಕೆಲಸ ಮಾಡ್ತದೆ ಇದರೊಡನೆ ರಾಜ್ಯಶಾಸ್ತ್ರ ಇವತ್ತು ತನ್ನ ವ್ಯಾಪ್ತಿಯನ್ನು ವಿಸ್ತರಿಸಿಕೊಂಡಿದ್ದು ಮಾನವನ ಸಮಗ್ರ ರಾಜಕೀಯ ವ್ಯವಹಾರಗಳ ಮೇಲೆ ಬೆಳಕ ಚೆಲ್ತಕ್ಕಂತಹ ಒಂದು ಸಮಾಜ ವಿಜ್ಞಾನದ ಪ್ರಧಾನ ವಿಷಯವಾಗಿದೆ ಅಂತಕ್ಕಂಥದ್ದನ್ನು ನಾವು ಅರ್ಥೈಸ್ಕೊಳ್ಬೇಕಾಗತ್ತೆ ಹೀಗೆ ಇವತ್ತಿನ ಈ ಒಂದು ವಿಡಿಯೋನಲ್ಲಿ ರಾಜ್ಯಶಾಸ್ತ್ರ ಅಂದರೆ ಏನು ಅದರ ಮೂಲ ಅದರ ಉತ್ಪತ್ತಿ ಹೇಗಾಯಿತು ರಾಜ್ಯಶಾಸ್ತ್ರ ಪದದ ಉತ್ಪತ್ತಿ ರಾಜ್ಯಶಾಸ್ತ್ರದ ಒಂದು ಸರಳ ಮತ್ತು ವಿಶಾಲವಾದ ಅರ್ಥವನ್ನು ಜೊತೆಗೆ ರಾಜ್ಯಶಾಸ್ತ್ರವನ್ನು ಕುರಿತಂತೆ ವಿವಿಧ ತಜ್ಞರು ನೀಡಿರತಕ್ಕಂಥ ವ್ಯಾಖ್ಯಾನಗಳನ್ನು ಸಂಕ್ಷಿಪ್ತವಾಗಿ ಪದವಿ ವಿದ್ಯಾರ್ಥಿಗಳು ಅರ್ಥೈಸ್ಕೊಳ್ಳೋ ನಿಟ್ಟಿನಲ್ಲಿ ಒಂದಿಷ್ಟು ತಮ್ಮ ಜೊತೆಗೆ ಹಂಚಿಕೊಳ್ಳೋ ಪ್ರಯತ್ನವನ್ನು ಮಾಡಿದ್ದೇನೆ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಕ್ತಾಯ ಮಾಡ್ತೇನೆ ಧನ್ಯವಾದ